ಸ್ವಾಗತ. ನಾನು ರಮ್ಯಾ. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ಪ್ರಾರಂಭವಾಗಿರುವುದೇ ನೌಕರರ ಹಿತ ಕಾಯಲು. ಸರ್ಕಾರದ ಅಧಿಕೃತ ಆದೇಶಗಳ ತಿದ್ದುಪಡಿ ಮಾಡಿ ನೌಕರರ ಹಿತ ಕಾಯದೆ ಹೋದರೆ ಹೋರಾಟಕ್ಕೆ ಸಿದ್ಧರಾಗಬೇಕಾಗಿದೆ ಅಂತ ತುಮಕೂರಿನಲ್ಲಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಹರೀಶ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ, ಸರ್ಕಾರ ಹಿಂದೆ ಎರಡು ಸಂಯೋಜನೆಗೆ ಅನುಮೋದನೆಯನ್ನು ಕೊಟ್ಟು ಈಗ 20 ಗಂಟೆಗಳ ಕಾರ್ಯಭಾರ ಸಮಸ್ಯೆಯನ್ನು ತಂದಿಟ್ಟಿರುವುದು ಎಷ್ಟು ಸರಿ? ರಾಜ್ಯದಲ್ಲಿ 821 ಅನುದಾನಿತ ಕಾಲೇಜುಗಳ ನೌಕರರ ಮಾಹಿತಿ ಕೇಳಿರುವುದು, ನೌಕರರನ್ನು ಪರೋಕ್ಷವಾಗಿ ಅನುದಾನವನ್ನು ಹಿಂಪಡೆಯಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಸೆಪ್ಟೆಂಬರ್ 9ರಂದು ಮೊದಲ ಬಾರಿಗೆ 2012ರಲ್ಲಿ ಕಾರ್ಯಭಾರ ಸಮಸ್ಯೆಯನ್ನು ಸೃಷ್ಟಿಸಲು ಪ್ರಾರಂಭಿಸಿದ ಇಲಾಖೆ ನಂತರದ ದಿನಗಳಲ್ಲಿ ಒಂದೊಂದೇ ನಿಯಮಗಳನ್ನು ನಮ್ಮ ಮೇಲೆ ಏರುತ್ತಾ ಬರುತ್ತಿರುವುದು ಎಷ್ಟು ಸರಿ? ನಮ್ಮೆಲ್ಲರ ಸಂಘಟನೆ ಮುಖ್ಯವಾಗಬೇಕು ಎನ್ನುವುದೇ ಈ ಸಂಘಟನೆಯ ಧ್ಯೇಯವಾಗಿದೆ. ಸಂಘದ ಮುಂದಿರುವ ಕಾರ್ಯಭಾರದ ಉಪನ್ಯಾಸಕರ ಕೊರತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡುವಂತೆ ಒತ್ತಾಯಿಸುವುದಾಗಿದೆ ಅಂತ ತಿಳಿಸಿದರು. ಇಂದು ತುಮಕೂರಿನಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದ 2ನೇ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ರವೀಂದ್ರ ಕಲಾನಿಕೇತನ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಇರತಕ್ಕಂಥದ್ದು. ಇಡೀ ಕರ್ನಾಟಕದಲ್ಲಿ ಇವತ್ತು ಪದವಿ ಪೂರ್ವ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರ ಸಮಸ್ಯೆ ಹೆಚ್ಚಾಗಿವೆ. ಬಹುಮುಖ್ಯವಾಗಿ ಕಾರ್ಯಭಾರದ ಸಮಸ್ಯೆ. ಈ ಕಾರ್ಯಭಾರದ ಸಮಸ್ಯೆಯಿಂದ ಹಲವು ಜಿಲ್ಲೆಗಳಲ್ಲಿ ವೇತನಾನುದಾನವನ್ನು ನಿಲ್ಲಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಇಲಾಖೆಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಆದಷ್ಟು ಬೇಗ ಈ ಕಾರ್ಯಭಾರ ಕೊರತೆಯಿರ್ತಕ್ಕಂಥ ಉಪನ್ಯಾಸಕರ ವೇತನ ಬಿಡುಗಡೆಗೊಳಿಸಬೇಕು, ಜೊತೆಗೆ ಕಾರ್ಯಭಾರವನ್ನು ಸರಿದೂಗಿಸಬೇಕು. ಬಹುಮುಖ್ಯವಾಗಿ ಅನುದಾನಿತ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡುವ ಮೂಲಕ ಕಾರ್ಯಭಾರವನ್ನು ಸರಿದೂಗಿಸಿ ಆದೇಶವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಸರ್ಕಾರಕ್ಕೆ ನಾನು ಗಮನ ಸೆಳೆಯುತ್ತೇನೆ ಮತ್ತು ಒತ್ತಾಯವನ್ನು ಮಾಡ್ತೇನೆ ಮತ್ತು ಅವರಿಗೆ ಕೋರಿಕೆಯನ್ನು ಕೂಡ ಈ ಮೂಲಕ ಮಾಡ್ತೇನೆ. ಅದರ ಜೊತೆಗೆ BEd ರೈತ ಸಮಸ್ಯೆ ಇದೆ, ಹಾಗೆ ವಿದ್ಯಾರ್ಥಿಗಳ ಸಂಖ್ಯಾಬಲದ ಸಮಸ್ಯೆ ಇದೆ. ಹತ್ತಾರು ಸಮಸ್ಯೆಗಳು ನಮ್ಮ ಅನುದಾನಿತ ಪದವಿ ಪೂರ್ವ ಕಾಲೇಜಲ್ಲಿ ಕಂಡುಬರ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಬಹುಮುಖ್ಯವಾಗಿ ವೇತನವನ್ನು ಬಿಡುಗಡೆ ಮಾಡಬೇಕು. ಯಾಕಂತ ಹೇಳಿದ್ರೆ ಹಲವು ಕುಟುಂಬಗಳು ಈ ವೇತನವನ್ನು ಮತ್ತು ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥದ್ದು. ಸರ್ಕಾರದ ಬಳಿ ಇಲಾಖೆ ಬಳಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಆದಷ್ಟು ಬೇಗ ವೇತನವನ್ನು ಬಿಡುಗಡೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಂತಕ್ಕಂಥ ಮನವಿಯನ್ನು ಈ ಮೂಲಕ ಮಾಡ್ತೇನೆ. ನನ್ನ ಹೆಸರು ಡಾಕ್ಟರ್ ಹರೀಶ್ ಎನ್, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ. ಗೋವಿಂದರಾಜ್ ಕೆಆರ್, ನಾನು ತುಮಕೂರು ಜಿಲ್ಲಾ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದ ಅಧ್ಯಕ್ಷ ಆಗಿದ್ದೇನೆ. ಈ ದಿನ ನಾವೇನು ತುಮಕೂರಿನ ರವೀಂದ್ರ ಕಲಾನಿಕೇತನ ಈ ಒಂದು ವಿದ್ಯಾಸಂಸ್ಥೆಯ ಒಂದು ಆಡಿಟೋರಿಯಮ್ಮಲ್ಲಿ ನಾವು ಎಲ್ಲ 34 ಶೈಕ್ಷಣಿಕ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಪದಾಧಿಕಾರಿಗಳ ಒಂದು ಸಭೆಯನ್ನು ಇಲ್ಲಿ ನೆರವೇರಿಸಿದ್ದೇವೆ. ಬಹಳ ಸಂಖ್ಯೆಯಲ್ಲಿ ಪದಾಧಿಕಾರಿಗಳು ಇಲ್ಲಿ ಆಗಮಿಸಿ ಎಲ್ಲ ಚರ್ಚೆ ಮಾಡಿದ್ದಾರೆ, ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಣಯಗಳನ್ನು ಅವರ ಒಂದು ಸಮಸ್ಯೆಗಳನ್ನು ಎಲ್ಲ ನಿವೇದಿಸಿಕೊಂಡಿದ್ದಾರೆ. ನಮ್ಮ ರಾಜ್ಯ ಮಟ್ಟದ ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಎನ್ ಹರೀಶ್ರವರು ಎಲ್ಲರಿಗೂ ಆಶ್ವಾಸನೆ ನೀಡಿದ್ದಾರೆ. ರಾಜ್ಯ ಮಟ್ಟದ ವತಿಯಿಂದ ಒಂದು ರಾಜ್ಯ ಸಮ್ಮೇಳನವನ್ನು ನಾವು ಶೀಘ್ರದಲ್ಲಿಯೇ ಆಯೋಜಿಸ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಎಲ್ಲ ಜಿಲ್ಲೆಗಳಿಂದ ಒಂದು ಬೆಂಬಲ ದೊರೆತಿದೆ. ನಾವು ಸರ್ಕಾರವನ್ನು ನಮ್ಮ ಅನುದಾನಿತ ನೌಕರರ ಏನು ಸಮಸ್ಯೆ ಇದೆ ಅದು ಇತ್ತೀಚೆಗೆ ತೀವ್ರವಾಗಿರ್ತಕ್ಕಂಥ ತುಂಬ ಗಂಭೀರವಾದ 3 ಸಮಸ್ಯೆಗಳಿದೆ. ಆ ಸಮಸ್ಯೆಗಳೇನೆಂದರೆ, ವೇತನವನ್ನು ನೌಕರರ ವೇತನವನ್ನು ವಿದ್ಯಾರ್ಥಿಗಳ ಸಂಖ್ಯಾಬಲ ಕೊರತೆ ಇದೆ ಅನ್ನೋ ಒಂದು ನೆಲೆಯಲ್ಲಿ ನಿಲ್ಲಿಸ್ತಾ ಇರ್ತಕ್ಕಂಥದ್ದು, ಹಾಗೂ ಕಾರ್ಯಭಾರದ ಕೊರತೆ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ತುಮಕೂರು ನಗರದಲ್ಲಿ ತಿಗಳ ವಧುವರರ ವೇದಿಕೆ ಹಾಗೂ ಮುಖಾಮುಖಿ ಸಂದರ್ಶನ ಕಾರ್ಯಕ್ರಮವನ್ನು ಕರ್ನಾಟಕ ತಿಗಳ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಎಚ್ ಬಸವರಾಜು ನೇತೃತ್ವದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ವಿದ್ಯಾಶ್ರೀ ಸಭಾಂಗಣ ತಿಗಳರ ವಿದ್ಯಾ ಅಭಿವೃದ್ಧಿ ಸಂಘ ಬಿಹೆಚ್ ರಸ್ತೆಯಲ್ಲಿ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರಿಗೆ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ತಿಗಳ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಎಚ್ ಬಸವರಾಜು, ನಮ್ಮ ಜನಾಂಗದ ಬಂಧುಗಳು ಒಂದೆಡೆ ಕೂಡಿ ವಧುವರರ ವೇದಿಕೆಗೆ ಅವರಿಗೆ ಉಪಯೋಗವಾಗಬೇಕು ಎನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ನಮ್ಮ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೆ ತನ್ನ ಮಗಳ ಅಥವಾ ಮಗನ ಮದುವೆ ಸಾಧ್ಯವಾಗುವುದಿಲ್ಲ ಎನ್ನುವ ಕೂಗಿಗೆ ನಾವು ಧ್ವನಿಯಾಗಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ. ನಮ್ಮ ಸಂಘದ ವತಿಯಿಂದ ವಧುವರರಿಗೆ ದಿನಾಂಕ ನಿಗದಿಪಡಿಸಿ ನಮ್ಮ ಸಮುದಾಯದ ಮುಖಂಡರೆಲ್ಲರೂ ಸೇರಿ ಈ ಸಮ್ಮುಖದಲ್ಲಿ ಸರಳ ವಿವಾಹ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಇವತ್ತು ನಮ್ಮ ತುಮಕೂರು ಜಿಲ್ಲೆ ತಿಗಳ
ಕ್ಷೇತ್ರೀಯ ವಿದ್ಯಾಭಿವೃದ್ಧಿ ಸಂಘದಿಂದ ಸಿರಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಸಮಾಜದ ವಧುವರರ ಮುಖಾಮುಖಿ ಸಂದರ್ಶನ ಮಾಡಿದ್ದೀವಿ. ಈ ಒಂದು ಮಾಡಿರೋದು ಮುಖ್ಯ ಅಲ್ಲ, ಉಪಯೋಗ ಮುಖ್ಯ ಆಗ್ಬೇಕು. ಉಪಯೋಗಿಸ್ಕೊಳ್ಳೋರು ಯಾರಿಗೆ ಉಪಯೋಗ ಆಗ್ಬೇಕಾದ ಆ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ನಮ್ಮೆಲ್ಲ ಮೈಸೂರಿನ ಕುಂಡೈನವರು ಎಲ್ಲ ನಾವೆಲ್ಲ ಚೆನ್ನಾಗಿಷ್ಟೇ. ಈ ಸಮಾಜದಲ್ಲಿ ಯಾರು ಕಟ್ಟ ಈ ಒಂದು ಮದುವೆಗೆ ನನ್ನ ಮಗಳಿಗೆ ನನ್ನ ಮಗನಿಗೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮುದಾಯದ ಮುಖಂಡರಾದ ರೇವಣಸಿದ್ದಯ್ಯ, ನಮ್ಮ ಜನಾಂಗದವರು ಮೌನವನ್ನ ಮುರಿದು ಮುಖ್ಯವಾಗಿ ಮಾತನಾಡುವುದನ್ನ ಕಲಿಯಬೇಕು. ನಮಗೆ ವಿದ್ಯಾವಂತ ಯುವಕ ಯುವತಿಯರು ಅಥವಾ ರೈತ ಕುಟುಂಬಕ್ಕೆ ಸೇರಿದವರು ಯಾವ ರೀತಿಯ ಯುವಕ ಯುವತಿಯರು ಬೇಕು ಎನ್ನುವುದನ್ನ ಮುಕ್ತವಾಗಿ ಮಾತನಾಡಬೇಕು. ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ 5 ಜನ ಇರುತ್ತಿದ್ದರು. ಈಗ ಮನೆಗೆ ಒಂದು ಮಗುವಾಗಿದೆ, ಹಾಗಾಗಿ ವಧುವರರು ಸಿಗುವುದು ತುಂಬಾ ಕಷ್ಟವಾಗಿದೆ. ಈ ವೇದಿಕೆ ಏರ್ಪಡಿಸಿರುವ ಉದ್ದೇಶ ವಧುವರರ ಪೂರ್ವಪರ ವಿಚಾರಕ್ಕೆ ಒಂದು ಉತ್ತಮ ವೇದಿಕೆಯಾಗಲಿದೆ ಎನ್ನುವುದು ನಮ್ಮ ಉದ್ದೇಶವಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು, ನೂತನ ಪದಾಧಿಕಾರಿಗಳು, ಸಂಘದ ಮುಖಂಡರು, ನೂತನ ವಧುವರರು, ಸಮುದಾಯದವರು ಹಾಜರಿದ್ದರು. ರಾಜ್ಯದಲ್ಲಿ ಭುಗಿಲೆದ್ದಿರುವ ಮೂಡ ಭೂ ಹಗರಣಗಳ ಸರದಿಯಲ್ಲಿಯೇ ಹಾರೋಗೇರಿಯಲ್ಲಿಯೂ ಸರ್ಕಾರದ 2 ಎಕರೆ ಭೂಮಿಯನ್ನು ಅಕ್ರಮವಾಗಿ ಖರೀದಿ ಮಾಡಿಕೊಂಡಿರುವ ಬಗ್ಗೆ ರಾಯಭಾಗದ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೊಸ ಬಾಂಬ್ ಸಿಡಿಸುವ ಮೂಲಕ ದಾಖಲೆಗಳ ಸಮೇತ ಭೂಗಳ್ಳರಿಗೆ ಬ್ಯಾಟ್ ಬೀಸಿದ್ದಾರೆ. ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದ ಬೀರಪ್ಪನ ಮಡ್ಡಿಯಲ್ಲಿರುವ ಮಾಜಿ ಶಾಸಕ ಪಿ ರಾಜೀವ್ ಅವರ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಾರಾಷ್ಟ್ರ ಮೂಲದ ವಿನೋದ ಸಾತರ್ಕರ್ ಎಂಬ ವ್ಯಕ್ತಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಾರೋಗಿರಿ ಪಟ್ಟಣದ KSRTC ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ APMCಯಲ್ಲಿನ ಸರ್ವೆ ನಂಬರ್ 9/2 9/3 ತಲಾ 1 ಎಕರೆಯಂತೆ ಅಕ್ರಮವಾಗಿ ಖರೀದಿಸಿದ್ದು ಆರ್ಟಿಸಿ ಉತ್ತರ ಕೂಡ ಇದೆ ಎಂದು ದಾಖಲೆಗಳಲ್ಲಿ APMC ಆಡಳಿತ ಮಂಡಳಿಯವರ ಸಹಿ ಮಾಡಿ ಮಾರಾಟ ಮಾಡಿದ ಸೂಕ್ತ ದಾಖಲೆಗಳನ್ನು ಪಿ ರಾಜೀವ್ ಬಿಡುಗಡೆಗೊಳಿಸಿದರು. ಅಕ್ರಮವಾಗಿ ಖರೀದಿಸಿದ ಜಾಗವನ್ನ ವರದಿಗೆ ತೆಗೆದುಕೊಳ್ಳಲು ಇರುವ ತಡೆಗೋಡೆಯನ್ನ ಅಲ್ಲಲ್ಲಿ ಪಡೆದಿದ್ದಾರೆ. ತಾಲೂಕು ಕೇಂದ್ರವಾಗಲು ಇಂತಹ ಸರ್ಕಾರಿ ಜಾಗಗಳನ್ನ ಉಳಿಸಿಕೊಂಡು ಹೋಗುವ ಅವಶ್ಯಕತೆ ಇದೆ. ಅಕ್ರಮ ಚಟುವಟಿಕೆಗಳು ಯಾವ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾವೆ ಅಂತ ಹೇಳಿದ್ರೆ, ಆ 2 ಎಕರೆ ಜಮೀನನ್ನ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡೋದ್ರ ಮೂಲಕ ವಿನೋದ್ ನಂದಕುಮಾರ್ ಸತಾರ್ಕರ್ ಅವರ ಹೆಸರಿಗೆ ಜಮೀನು ಖರೀದಿಯಾಗಿದೆ. ವಿನೋದ್ ನಂದಕುಮಾರ್ ಸತಾರ್ಕರ್ ಅವರ ಹೆಸರಿಗೆ RTC ಕೂಡ ಬಂದಿದೆ. ಸೊ ಆದ್ದರಿಂದ ಇದನ್ನ ಹಾರುಗೇರಿಯ ಜನತೆ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಬೇಕು.
ಆ 2 ಎಕರೆ ಭೂಮಿ ಅದು ಇವತ್ತು ಕೋಟ್ಯಾಂತರ ಬೆಲೆ ಬಾಳುವಂತಹ ಭೂಮಿ. ನನ್ನ ಅವಧಿಯಲ್ಲಿ ತಾಲೂಕು ಕೇಂದ್ರ ಆದರೆ ಕಾರ್ಯಾಲಯ ಮಾಡೋದಕ್ಕೆ ಸಾರ್ವಜನಿಕರಿಗೆ ಉಪಯೋಗ ಮಾಡುವ ಸದುದ್ದೇಶದಿಂದ ಅದನ್ನು ಏನು ರಕ್ಷಣೆ ಮಾಡಿಕೊಂಡು ಬಂದಿದ್ವಿ. ಭೂಗಳ್ಳರು ಯಾರಿಗೂ. ಆದ್ದರಿಂದ ಪಟ್ಟಣದ ಎಲ್ಲ ಜನರು, ರೈತ ಸಂಘಗಳು, ಮಹಿಳಾ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಪುರಸಭೆಯ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಬುದ್ಧಿಜೀವಿಗಳು ಕೋಟ್ಯಾಂತರ ರೂಗಳನ್ನು ಬೆಲೆ ಬಾಳುವ ಆಸ್ತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾನಂದ ದಳವಾಯಿ, ಮಹದೇವ ತೇರ್ದಾಳ್ ಉಪಸ್ಥಿತರಿದ್ದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ ರಾಯಭಾಗ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದು ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ಬೆನ್ನಲ್ಲೇ ರಾಮನಗರದಲ್ಲಿ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣಗೌಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ಹಗರಣವನ್ನ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ವಿಚಾರಣೆ ಮಾಡುತ್ತಿದೆ. ಇದರಿಂದಾಗಿ ನ್ಯಾಯಯುತವಾದ ತನಿಖೆ ನಡೆಯಲ್ಲ. ಇಡಿ ತನಿಖೆಯ ಪ್ರಕಾರ ಈ ಕೇಸ್ ಸಿಬಿಐಗೆ ಹಸ್ತಾಂತರಿಸುವುದು ಸೂಕ್ತವಾಗಿದೆ. ವಿಚಾರಣೆ ನಡೆಯುವಾಗ ಸಿದ್ದರಾಮಯ್ಯ ಅಧಿಕಾರದಲ್ಲಿರಲು ಯೋಗ್ಯತೆ ಇಲ್ಲ. ಜೊತೆಗೆ ಅವರು ವಿಚಾರಣೆಗೆ ಸಹಕರಿಸಬೇಕು. ಉಪಚುನಾವಣೆ ಹಾಗೂ 2 ರಾಜ್ಯದ ಚುನಾವಣೆ ಇದೆ. ಹಾಗಾಗಿ ಫಂಡ್ ರೈಸ್ ಮಾಡಲು ಸಿದ್ದರಾಮಯ್ಯರನ್ನ ಉಳಿಸಿದ್ದಾರೆ. ವಾಲ್ಮೀಕಿ ಹಗರಣದ ಹಣ ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿತ್ತು. ಇದನ್ನ ಇಡಿ ಬಹಿರಂಗಪಡಿಸಿದೆ. ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸಿದ್ದರಾಮಯ್ಯವರ ಮೇಲೆ ನಿನ್ನೆ ದಿನ ಅದು ಮೈಸೂರು ಮೂಡ ಆಗ್ಬೋದು, ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಆಗ್ಬೋದು, ಮತ್ತೆ ಸಂಬಂಧಪಟ್ಟಂತ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂತ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ಸಂಪೂರ್ಣವಾಗಿ ತನಿಖೆಗೆ ದಾಖಲಾತಿಗಳನ್ನು ಕೊಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದೆ. ಈ ಮಧ್ಯದಲ್ಲಿ ವೈಟ್ನರ್ ವಿಷಯನು ಬಂತು. ದಾಖಲಾತಿಗಳನ್ನ ಕೊಡೋದಿಂದ ತೆಗೆದುಕೊಂಡೋಗಿದ್ದು ವೈಟ್ನರ್ ಅನ್ನು ಅಚ್ಚಿ ಮಾಡಿರ್ತಕ್ಕ ಅಲ್ಲಿ ಮೂಡ ಕಮಿಷನರ್ ಹೇಳ್ತಾರೆ, ನಾನು ಕಳೆದ 2 ತಿಂಗಳಿಂದೀಚೆಗೆ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ, ನನ್ನ ಉದ್ದಿನಲ್ಲಿ ವೈಟ್ನರ್ ಹಾಕಿಲ್ಲ, ಇದು ಯಾರು ಹಾಕಿದ್ದಾರೆ ಅನ್ನತಕ್ಕಂಥ ನನಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಅನ್ನತಕ್ಕಂಥದ್ದನ್ನು ಹೇಳಿ. ಅಂದರೆ ಸರ್ಕಾರಿ ದಾಖಲೆಗಳನ್ನು ಟ್ಯಾಂಪರ್ ಮಾಡೋದ್ರಿಂದ ಹಿಡ್ಕೊಂಡು ಸಿದ್ದರಾಮಯ್ಯ ಇವತ್ತು ಮುಂದೆ ಹೋಗ್ತದೆ. ಈ ಎಲ್ಲ ದೃಷ್ಟಿಯಿಂದ ಇವತ್ತು ಇವರು ಅಧಿಕಾರದಲ್ಲಿದ್ದರೆ ಯಾವುದೇ ಕಾರಣಕ್ಕೂ ವಿಚಾರಣೆಗಳು ನ್ಯಾಯ ರೀತಿಯಲ್ಲಿ ನಡೆಯೋದಿಲ್ಲ ಅನ್ನತಕ್ಕಂಥದ್ದು ಒಂದು ಅನುಮಾನ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ವಾಲ್ಮೀಕಿ ನಿಗಮದ ಸ್ಕ್ಯಾಮ್ ನಿಗಮದ ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದಲ್ಲಿ ಇವರು ರಚನೆ ಮಾಡಿದಂತ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, SIT ಟೀಮ್ ಏನಿದೆ, ಅದರಲ್ಲಿ ರಾಯಚೂರಿನ ಗ್ರಾಮೀಣ ಶಾಸಕ ಬಸವರಾಜ್ ದತ್ತ ಮತ್ತು ಈ ಹಗರಣದಲ್ಲಿ ಪಾಲುದಾರರಾಗಿದ್ದಂತ ನಾಗೇಂದ್ರ ಹೆಸರುಗಳನ್ನು ಕೈಬಿಟ್ಟು SIT FIR ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಹಿಂಗಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ತನಿಖೆಗಳ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇವತ್ತೇನು ನಿನ್ನೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಸಂಗ್ರಹ ಮಾಡಿರ್ತಕ್ಕಂಥ ದಾಖಲೆಗಳ ಪ್ರಕಾರ ಇವೆಲ್ಲವೂ ನೋಡಿದಾಗ ಈ ಕೇಸು CBIಗೆ ಸೂಕ್ತ ಅನ್ನತಕ್ಕಂಥದ್ದು ಮನದಟ್ಟು ಮಾಡಿಕೊಂಡು ಇದನ್ನು CBIಗೆ ವಹಿಸಬೇಕು. ಮತ್ತೆ ವಿಚಾರಣೆ ಹಂತದಲ್ಲಿರುವಾಗ ಸಿದ್ದರಾಮಯ್ಯ ಒಂದೇ ಒಂದು ಕ್ಷಣನೂ ಅಧಿಕಾರದಲ್ಲಿ ಇರಲಿಕ್ಕೆ. ದೇಹ ನಶ್ವರ, ಆಧ್ಯಾತ್ಮಿಕ ಸಾಧನೆ ಶಾಶ್ವತ. ನಮ್ಮ ದೇಶ ಧರ್ಮ ಪ್ರಧಾನವಾದ ದೇಶವಾಗಿದೆ. ಧರ್ಮವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನ ರಕ್ಷಿಸುತ್ತದೆ ಅಂತ ನಂಬಿ ಬದುಕುತ್ತಿದ್ದೇವೆ ಅಂತ ಮಧುಗಿರಿಯಲ್ಲಿ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ವಿದುಶೇಖರ ಭಾರತೀ ಸ್ವಾಮೀಜಿ ತಿಳಿಸಿದ್ದಾರೆ. ದಕ್ಷಿಣಂ ನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ವಿದುಶೇಖರ ಭಾರತೀ ಸ್ವಾಮೀಜಿ ಅವರು ಮಧುಗಿರಿ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಗಳನ್ನು ಭೇಟಿ ಮಾಡಿದರು. ದಕ್ಷಿಣಂ ನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ವಿದುಶೇಖರ ಭಾರತೀ ಸ್ವಾಮೀಜಿ ಅವರು ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದರು. ನನಗೆ ಪಾಠ ಮಾಡಿದವರು ಇದ್ದಾರೆ, ಅವರ ಹತ್ರ ಹೋಗಿ ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಅನ್ಸಿಟ್ಕೊಂಡು ತಗೊಂಡು ಅವ್ ಯಾರು ಪ್ರವಚನ ಪಾಠ ಮಾಡಿದ್ರು ಅವರ ಹತ್ರ ದೇಶಕ್ಕೆ ಹೋಗಿ ವಾಪಸ್ ಹೋಗಿ ಅಲ್ಲಿ ತಗೊಂಡು ತೋರಿಸಿದ್ದ. ಆಮೇಲಿಂದ ನಾನು ಅಲ್ಲಿ ಹೋದೆ, ಹೋಗಿ ನಾನು ಬಡಿಸಿದ್ರು. ಇದರೊಳಗೆ ನೋಡಿದ್ರೆ ಹೆಂಗೆ ಯಾವ ಥರ ಟೆಕ್ನಾಲಜಿ ಉಪಯೋಗಿಸಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಏನು ಮಾಡಿದ್ರು ಸ್ವಲ್ಪ ನಿಮ್ಗೇನಾದ್ರೂ ಅರ್ಥ ಆಗುತ್ತಾ ಹೇಳಿ ಅಂತ ಹೇಳಿದ. ಆಗ ಅವ್ನು ಹೇಳ್ದ ಒಂದು ನಿಮಿಷ ಅಂತ ಹೇಳಿ ಅವ್ನು ಬೀರೊಳಗಿಂದ ಒಂದು ಚೀಲ ತೆಗೆದ. ಆ ಚೇತಾಗ ಒಂದು ಜಿಲೇಬಿ ಅದನ್ನು ತೋರಿಸಿದ. ಅಲ್ಲ ಮಾಡಪ್ಪ, ನಾನು ಹೋದ ವರ್ಷ ನಾನು ಇದೇ ತರ ಹೋಗಿದ್ದೆ, ಹೋದಾಗ ಅಲ್ಲಿ ನನಗೆ ಇದೇ ತರ ಈ ಜಿಲೇಬಿಯನ್ನು ಬಳಸಿದ್ರು. ಇದನ್ನು ತಿನ್ನುವಾಗ ಒಳಗಡೆ ರಸ ಬಂತು, ಅದನ್ನು ಒಳಗಡೆಯಿಂದ ಪಾಕ ಬರ್ತಾ ಇತ್ತು.
ವಿದುಶೇಖರ ಭಾರತಿ ಸ್ವಾಮೀಜಿ ಅವರಿಂದ ಫಲಮಂತ್ರಾಕ್ಷತೆ ಪಡೆಯಲು ಎಲ್ಲ ಸಮುದಾಯಗಳ ಭಕ್ತಾದಿಗಳಿಗೆ ಅವಕಾಶ ನೀಡಲಾಗಿತ್ತು. ಬಂದಂತಹ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಅಂತ ಮಠದ ವ್ಯವಸ್ಥಾಪಕರಾದ ಸತ್ಯನಾರಾಯಣ ಮನವಿ ಮಾಡಿದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಮಹಿಳೆ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪವನ್ ನರ್ಸಿಂಗ್ ಹೋಂ ಎದುರು ಮೃತ ಮಹಿಳೆಯ ಪೋಷಕರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪವನ್ ನರ್ಸಿಂಗ್ ಹೋಂನಲ್ಲಿ ಕಮಲವಾರಪಲ್ಲಿ ಗ್ರಾಮದ ನಿವಾಸಿ ಶಾಂತಮ್ಮ 8 ಅಕ್ಟೋಬರ್ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಶಸ್ತ್ರಚಿಕಿತ್ಸೆ ನಂತರ ಕಾಲು ಊತ ಸಮಸ್ಯೆ ಎದುರಾಗಿತ್ತು. ಪರೀಕ್ಷೆ ನಡೆಸಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಡಾಕ್ಟರ್ ವೇಣುಗೋಪಾಲ್ ಹೇಳಿದ್ದರು. ನಿನ್ನೆ ಮಧ್ಯಾಹ್ನ 2 ಕಾಲುಗಳ ಊತ ಹೆಚ್ಚಾಗಿ ಪವನ್ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆದು ವಾಪಸ್ ಆಗುವಾಗ ಶಾಂತಮ್ಮ ಮೃತಪಟ್ಟಿದ್ದಾರೆ. ಶಾಂತಮ್ಮ ಮೃತಪಡಲು ಪವನ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ವೇಣುಗೋಪಾಲ್ ನಿರ್ಲಕ್ಷ್ಯವೇ ಕಾರಣ ಎಂದು ಮೃತ ಮಹಿಳೆಯ ಪೋಷಕರು ಆರೋಪಿಸಿದರು. ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ಮ ಶ್ರೀನಿವಾಸಪುರ ತಾಲೂಕು ಕಮಲಾರಪಲ್ಲಿ ಗ್ರಾಮ. ಈಗ ಇರೋಗಿರೋರು ಬಂದು ನಮ್ಮ ಚಿಕ್ಕಮ್ಮ ಆಗಲಿ ಅವ್ರಿಗೆ ಈ ಥರ 6ನೇ ತಾರೀಕು ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಹೊಟ್ಟೆ ನೋವು ಅಂತ ಬಂದಿದ್ದರೆ ಇವರು ಈ ಥರ ಹೊಟ್ಟೆಯಲ್ಲಿ ಗರ್ಭಕೋಶ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಅದರಲ್ಲಿ 7ನೇ ತಾರೀಕು ಬಂದು ಸ್ಕ್ಯಾನಿಂಗ್ ಮಾಡಿಸಿ 8ನೇ ತಾರೀಕು ರಾತ್ರಿ 9:30 ಆಪರೇಷನ್ ಮಾಡಿರ್ತಾರೆ. ಆಪರೇಷನ್ ಆದಮೇಲೆ ಒಂದು 5 ದಿನ ಇಲ್ಲಿ ಬೆಡ್ ರೆಸ್ಟ್ ಮಾಡಿ ಮನೆಗೆ ಹೋಗಿರ್ತೀವಿ. ಮನೆಗೆ ಹೋದ್ಮೇಲೆ ಒಂದು 3 ಡೇಸ್ಗೆ ಈ ಥರ ಕಾಲು ಮತ್ತು ಮುಖ ಎಲ್ಲ ಊದ್ಕೊಂಡಿತ್ತು. ಬಂದು ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ವಿ. ಅವ್ರನ್ನ ಕೇಳಿದ್ದಕ್ಕೆ ಈ ಥರ ಆಗಿದೆಯಲ್ಲ ಅಂತ ಅವರು ಏನಾಗಲ್ಲ ಈ ಥರ ಆಪ್ರೇಷನ್ ಮಾಡಿರೋದಕ್ಕೆ ಅಷ್ಟೇ ಇದು ಸ್ವೆಲ್ ಬಂದಿರೋದು ಏನಾಗಲ್ಲ ಅಂತ ಹೇಳಿದರು. ಮತ್ತು ಈಗ ಇವತ್ತು ಬಂದು ಈ ಥರ ಮತ್ತೆ ಅದೇ ಥರ ಇದ್ದಿದ್ದಕ್ಕೆ ಇವತ್ತು ಮತ್ತೆ ಚೆಕಪ್ ಬಂದಿದ್ದಕ್ಕೆ ಈ ಥರ ಇಂಜೆಕ್ಷನ್ ಕೊಟ್ಟು ಈ ಥರ ಮಾಡಿದ್ದಾರೆ. ಚಿಕಿತ್ಸೆ ಇದಾಗ್ದಿರಾ ಅವರು ಡೆತ್ ಆಗಿದ್ದಾರೆ. ಇವ್ರು ಕೇಳಿದ್ರೆ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದೇ ಥರ ಘಟನೆ ಇದೇ ಹಾಸ್ಪಿಟ್ಲಲ್ಲಿ ತುಂಬ ಆಗಿದ್ದಾವೆ. ಯಾರೂ ಕೇಳೋರಿಲ್ಲ ಮಾಡೋರಿಲ್ಲ. ಇಲ್ಲಿ ಇವ್ರು ಮಾಡಿದ್ದೇ ಇದು ಆಪ್ರೇಷನ್ಗೆ ಅಂತಲೇ 1 ಲಕ್ಷ ಬಿಲ್ ಚಾರ್ಜ್ ಮಾಡಿದ್ದಾರೆ. ಇಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಕೋರ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಎಷ್ಟೊತ್ತು ಬಂದರು ಹಾಸ್ಪಿಟ್ಲ್? ಇವತ್ತು ಬೆಳಗ್ಗೆ 3 ಗಂಟೆಗೆ ಬಂದಿದ್ದೀವಿ ಹಾಸ್ಪಿಟ್ಲಿಗೆ. 3 ಗಂಟೆಗೆ ಬಂದಾಗ ಈ ಥರ ಇಂಜೆಕ್ಷನ್ ಕೊಟ್ಟು ಕಲಿಸಿದ್ದಾರೆ. ಇಂಜೆಕ್ಷನ್ ಕೊಟ್ಟಾಗ ಈ ಥರ ಆಗಿದೆ. ಇಲ್ಲೇ ಆಯ್ತಾ ನಿಮ್ಮ ಮನೆಗೆ ಹೋಗೋದು? ಇಲ್ಲ, ಇಲ್ಲಿ ಇಂಜೆಕ್ಷನ್ ತಗೊಂಡು ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರ ಹೋಗಿ. ಘಟನೆ ಸಂಬಂಧ ನಿನ್ನೆ ರಾತ್ರಿ ಆಸ್ಪತ್ರೆಯಲ್ಲಿ ಮೃತ ಮಹಿಳೆಯ ಶವವಿಟ್ಟು ನ್ಯಾಯಕ್ಕಾಗಿ ಸಂಬಂಧಿಕರು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಇಲ್ಲ, ಮರಣೋತ್ತರ ಪರೀಕ್ಷೆಯಲ್ಲಿ ಸತ್ಯಾಸತ್ಯತೆ ಹೊರಬರಲಿ ಎಂದು ಡಾಕ್ಟರ್ ವೇಣುಗೋಪಾಲ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಈ ಘಟನೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.